ಮುಂದಿ ಹೋಗೋಣ ಇದೇ ವರ್ಷ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಭಾರತದಲ್ಲಾಗ್ತಾ ಇದೆ ವಿಶೇಷವಾಗಿ ಸೊ ಈ ಬಾರಿ ಕಪ್ ನಮ್ದೇ ಅಂತಿದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎಸ್ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ವಿಶ್ವಕಪ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ವೆಸ್ಟ್ ಇಂಡೀಸ್ ಏನು ಟೆಸ್ಟ್ ಸರಣಿ ಮುಗಿಸಿರುವ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮುಂಬರುವ ಏಷ್ಯಾ ಕಪ್ ಮತ್ತು ಏಕದಿನ ವಿಶ್ವಕಪ್ ಸಲುವಾಗಿ ರೆಸ್ಟ್ನಲ್ಲಿದ್ದಾರೆ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ ವಿಂಡೀಸ್ ಪ್ರವಾಸ ಮುಗಿಸಿದ ಬೆನ್ನಲ್ಲೇ ರೋಹಿತ್ ಶರ್ಮಾ ಅಮೆರಿಕಕ್ಕೆ ತೆರಳಿದ್ದಾರೆ ಅಲ್ಲಿ ತಮ್ಮ ಕ್ರಿಕೆಟ್ ಅಕಾಡೆಮಿಯನ್ನು ಕೂಡ ಆರಂಭ ಮಾಡ್ತಿದ್ದಾರೆ ಈ ವೇಳೆ ಮಾಧ್ಯಮದಿಂದ ಮಾತನಾಡಿದ್ದಾರೆ ರೋಹಿಲ್ ರೋಹಿತ್ ಶರ್ಮಾ ವಿಶ್ವಕಪ್ ಗೊಬ್ಬರ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾ ಗೆದ್ದಾಗ ನಾನು ತಂಡದಲ್ಲಿ ಇರಲಿಲ್ಲ ತಂಡದ ಭಾಗ ಆಗಿರಲಿಲ್ಲ ಆ ಗೆಲುವನ್ನು ಸಮೀಪದಿಂದ ಸಂಭ್ರಮಿಸಲು ಸಾಧ್ಯ ಆಗಿರಲಿಲ್ಲ ಆದರೆ ಗೆಲುವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿದ್ದೆ ಈ ಗೆಲುವಿನ ಇಂದಿನ ನೆನಪುಗಳು ಅಚ್ಚಳಿಯದೇ ಉಳಿದಿದ್ದಾವೆ ನಮ್ಮಲ್ಲಿ ಈ ಬಾರಿಯೂ ನಾನು ಆ ಗೆಲುವಿನ ಭಾಗದಲ್ಲಿ ಭಾಗವಾಗಲಿದ್ದೇನೆ ಅನ್ನೋ ವಿಶ್ವಾಸವನ್ನು ರೋಹಿತ್ ಶರ್ಮಾ ವ್ಯಕ್ತಪಡಿಸಿದ್ದಾರೆ ಭಾರತದ ಅಸ್ತು ಸ್ಥಳಗಳಲ್ಲಿ ಈಗ ಪಂದ್ಯಗಳು ನಡೆಯಿತು ವಿಶ್ವಕಪ್ಗೆ ಅದಕ್ಕಾಗಿ ಈ ಬಾರಿಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆಟಗಾರರಿಗೆ ಪ್ರತಿ ಪಿಚ್ನಲ್ಲೂ ಭಾರಿ ಬೆಂಬಲ ಸಿಗಲಿದೆ ಜನ ವಿಶ್ವಕಪ್ ಟೂರ್ನಿಗಾಗಿ ಪಂದ್ಯಗಳಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾ ಕೊನೆಯ ಬಾರಿಗೆ ಅಂದರೆ ಐವತ್ತು ಓವರಿನ ವಿಶ್ವಕಪ್ ಟೂರ್ನಿಯನ್ನು ಗೆದ್ದಿತ್ತು ಇದಾದ ಬಳಿಕ ಏಕದಿನ ಮುಂದೆ ಟಿ ಟ್ವೆಂಟಿ ಎರಡೂ ವಿಶ್ವಕಪ್ ಟೀಮ್ ಟೀಮ್ ಇಂಡಿಯಾ ಗೆದ್ದಿರಲಿಲ್ಲ ಈಗ ತವರಿನ ಅಂಗಳದಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಮತ್ತೆ ವರ್ಲ್ಡ್ ಕಪ್ ಆಗ್ತಿದೆ ಏಕದಿನ ವರ್ಲ್ಡ್ ಕಪ್ ಐವತ್ತು ಓವರ್ದು ಸೊ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರೋಹಿತ್ ಶರ್ಮಾ ನಮ್ಮದು ಕೂಡ ಅದೇ ಒಂದು ವಿಶ್ವಾಸ ಇದೆ ಟೀಮ್ ಇಂಡಿಯಾ ಗೆಲ್ಲಲೇಬೇಕು ಅಂತ ಆಸೆ ಇದೆ ನೋಡೋಣ ವಿಶ್ವಕಪ್ ಈ ಬಾರಿ ಗೆದ್ದು ಹೊಸ ರೀತಿಯ ಕ್ರಿಕೆಟ್ಗೆ ನಾಂದಿ ಆಗಬೇಕು ಹೊಸವರ ಒಂದು ಜನ್ರೇಷನ್ಗೆ ರೋಹಿತ್ ಶರ್ಮಾ ಆ ಒಂದು ಕೆಪಾಸಿಟಿ ಇದೆ ಅಂತ ನಾವು ಕೂಡ ಭಾವಿಸ್ತೀವಿ ಒಳ್ಳೆಯದಾಗಲಿ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಈ ಬಾರಿ ಕಪ್ ನಮ್ಮದೇ ಅಂತ ಕಪ್ಪನ್ನು ಗೆಲ್ಲಲಿ ಅಂತ ನಾವು ಕೂಡ ಶುಭ ಹಾರೈಸೋಣ ಸೊ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಸಾವಿನ ಸುದ್ದಿನೇ ಜಾಸ್ತಿ ಆಯಿತು ಏನಾಯಿತು ಯಾಕೆ ಹಿಂಗಾಯಿತು ಸೊ ಕೇರ್ಫುಲ್ ಆಗಿರಿ ನಾಳೆ ಮತ್ತಷ್ಟು ಸುದ್ದಿಯನ್ನು ಹಾಕುವಂಥ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ